ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎಸ್ ಕೆ ಕೆನಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಾಯಿಗಳಿಗೆ ಕಾಲರ್ ಹಾಕೋದು ಉತ್ತಮನ ಇಲ್ಲ ಹಾರ್ನೆಸ್ ಹಾಕೋದು ಉತ್ತಮನ, ಯಾವುದನ್ನು ಯಾವ ಉದ್ದೇಶಕ್ಕೋಸ್ಕರ ಯೂಸ್ ಮಾಡಬೇಕು ಹಾಗೂ ನಾವು ಯಾವುದನ್ನು ಯೂಸ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಕೆಲವರು ಹಾರ್ನೆಸ್ ಹಾಕಿಕೊಂಡು ವಾಕ್ ಮಾಡಿಸೋದನ್ನು ನೋಡಿರ್ತೀರಾ, ಆದರೆ ಎಷ್ಟೋ ಜನಕ್ಕೆ ಹಾರ್ನೆಸ್ ಯಾಕೆ ಹಾಕ್ತಾರೆ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ಇಲ್ಲಿ ತಿಳ್ಕೊಳ್ಳಿ, ಭಾಳಷ್ಟು ಜನ ಡಾಗ್ಸ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಕಾಲರ್ಗಳನ್ನ ಯೂಸ್ ಮಾಡ್ತಾರೆ. ಕಾಲರ್ ಹಾಕಿದರೆ ನಾಯಿನ ಹೇಗೆ ಬೇಕೋ ಹಾಗೆ ಆಡಿಸ್ಬೋದು. ಕಾಲರನ್ನು ಹಾಕಿದಾಗ ನಾಯಿ ತುಂಬ ಚೆನ್ನಾಗಿ ಮಾತು ಕೇಳುತ್ತದೆ. ಕಾರಣ, ನಾವು ಚೋಕ್ ಮಾಡಿದಾಗ ಅದರ ಕುತ್ತಿಗೆ ಇಚುಕಿದಂತೆ ಆಗಿ ನಾವು ಹೇಳಿದ ರೀತಿಯೆಲ್ಲ ಕೇಳುತ್ತದೆ. ಇದಕ್ಕಿಂತ ಬೆಟರ್ ಅಂದರೆ ಚೋಕ್ ಚೈನ್ ಹಾಕುವುದು. ಯಾವ ನಾಯಿ ತುಂಬ ಲೀಶ್ ಪುಲ್ಲಿಂಗ್ ಮಾಡುತ್ತದೋ ಅಥವಾ ಎಳೆಯುತ್ತದೆಯೋ ಮತ್ತು ಟ್ರೈನ್ ಮಾಡುವಾಗ ಚಂಚಂಗ್ಲಗೆ ಆಡುತ್ತೋ ಅಂಥ ನಾಯಿಗಳಿಗೆ ಚೋಕ್ ಚೈನ್ ಬಳಸುವುದು ಉತ್ತಮ. ಆದರೆ ಸಮಸ್ಯೆ ಏನಂದರೆ ಚೋಕ್ ಚೈನ್ ಹಾಕುವುದು ಒಂದು ಪದ್ಧತಿ ಇದೆ, ಸ್ವಲ್ಪ ವ್ಯತ್ಯಾಸ ಆಯಿತು, ಚೌಕ್ ಚೈನ ತಪ್ಪಾಗಿ ಹಾಕಿದೀವಿ ಅಂತ ಅಂದರೆ ಅದು ಉರುಳು ಬೀಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅದನ್ನು ಅನುಭವ ಇಲ್ಲದೆ ಬಳಸಲಿಕ್ಕೆ ಹೋಗಬಾರ್ದು. ಹಾಗಾಗಿ ಕಾಲರನ್ನು ಬಳಸಬೇಕು. ಈ ಕಾಲರ್ ಬಳಸ್ತಿದ್ರೂ ಅದು ಪುಲ್ ಮಾಡುತ್ತೆ ಅಂದರೆ, ಸುಮ್ಮ ಸುಮ್ಮನೆ ದರ ದರನೇ ಎಳೆಯುತ್ತೆ ಅಂದರೆ ಕುತ್ತಿಗೆ ಇಂಜುರಿ ಆಗೋ ಸಾಧ್ಯತೆ ಇರುತ್ತದೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಕುತ್ತಿಗೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಡಾಕ್ಟರ್ ಕಾಲರ್ ಹಾಕಬೇಡಿ ಅಂತ ಸಜೆಸ್ಟ್ ಮಾಡಿದರೆ, ಮತ್ತೆ ಕೆಲವರು ಅದನ್ನು ಯೂನಿಫಾರ್ಮ್ ಥರ ಬಳಸುತ್ತಾರೆ, ಈ ಗೈಡ್ ಡಾಗ್ ಮತ್ತು ಪೊಲೀಸ್ ಡಾಗ್ಗಳನ್ನು ಅದನ್ನು ಹಾಕಿ ಡ್ಯೂಟಿ ಮಾಡೋ ಅಭ್ಯಾಸವನ್ನು ಮಾಡಿರುತ್ತಾರೆ. ಹಾಗಾಗಿ ಅವು ಹಾರ್ನೆಸ್ ಹಾಕಿದ ಕೂಡಲೇ ಗಂಭೀರವಾಗಿ ಡ್ಯೂಟಿ ಮಾಡೋದಕ್ಕೆ ರೆಡಿಯಾಗಿರ್ತವೆ ಅನ್ನೋ ಕಾರಣಕ್ಕೋಸ್ಕರ. ಅದು ಬಿಟ್ಟರೆ ಕೆಲವರು ನಾಯಿಗಳನ್ನು ಚೆನ್ನಾಗಿ ಕಾಣಲಿ ಅನ್ನೋಕ್ಕೋಸ್ಕರ ಬಾಡಿ ಬೆಲ್ಟನ್ನು ಯೂಸ್ ಮಾಡ್ತಾರೆ. ಆದರೆ ನನ್ನ ಅನಿಸಿಕೆ ಮತ್ತು ಅನುಭವದ ಪ್ರಕಾರ ಬಹಳಷ್ಟು ಡಾಗ್ ಟ್ರೈನರ್ಗಳು ಕೂಡ ಕಾಲರನ್ನು ಯೂಸ್ ಮಾಡುತ್ತಾರೆ. ಕಾಲರ್ ಇದ್ದರೆ ನಾಯಿ ಪರ್ಫೆಕ್ಟ್ ಫೀಲ್ ಬರುತ್ತೆ, ಇನ್ನು ಹಾರ್ನೆಸ್ ಇದ್ದರೆ ಡಾಗ್ ಪುಲ್ ಮಾಡಿದಾಗ ಹಾರ್ನೆಸ್ನ ಎಳೆತ ಬರೀ ಎದೆಯ ಮೇಲೆ ಸಮನಾಗಿರುತ್ತದೆ, ಅಲ್ಲದೆ ಎದೆ ಅಷ್ಟೇನು ಸೆನ್ಸಿಟಿವ್ ಪಾರ್ಟ್ ಅಲ್ಲದೇ ಆಗಿರುವುದರಿಂದ ಹಾಗಾಗಿ ನಾಯಿ ಪುಲ್ ಮಾಡೋದು ತಪ್ಪೋದಿಲ್ಲ. ಹಾಗಾಗಿ ಹಾರ್ನೆಸ್ಸನ್ನು ಚಿಕ್ಕ ಮರಿಗಳಿಗೆ ಯೂಸ್ ಮಾಡೋದು ಉತ್ತಮ, ಇನ್ನು ದೊಡ್ಡ ದೊಡ್ಡ ನಾಯಿಗಳಿಗೆ ಕಾಲರ್ ಯೂಸ್ ಮಾಡುವುದು ಉತ್ತಮವಾಗಿರುತ್ತದೆ.